ಟೋಪಿಯನ್ನ ಗಾಂಧಿ ಟೋಪಿ ಅಂತಾರೆ. ಟೋಪಿ 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 ಇದನ್ನ ಫ್ಯಾಷನ್ ಅಥವಾ ಮ್ಯಾಚಿಂಗ್ ಟೂಲ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಅದನ್ನ ತಲೆಯಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ಅದನ್ನ ಡೆಫಿನೆಟ್ಲಿ ಯೂಸ್ ಮಾಡಬಹುದು. ನೈಲನ್ ಕಂಟೆಂಟ್ ಇರುತ್ತೆ, ಅದರಿಂದ ಏನಾಗುತ್ತೆ ಕೂದಲಿಗೆ ಡ್ಯಾಮೇಜ್ ಆಗುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಚಳಿಗಾಲಕ್ಕೆ ಇದು ತುಂಬಾನೇ ಯೂಸರ್ ಫ್ರೆಂಡ್ಲಿ ಆಗುತ್ತೆ. ಕೆಲವೊಬ್ಬರದ್ದು ಏನಾಗುತ್ತೆ ಅಲ್ಲಿ ಕೂದಲು ಆಲ್ರೆಡಿ ಉದುರೋಗ್ಬಿಟ್ಟಿರುತ್ತೆ. ಹಲೋ, ಹಾಯ್. ಸತೀಶ್ ಭಟ್ ಕಡೆಯಿಂದ ಮತ್ತು ಮಸಾಲೆ ಚಾಯ್ ಕಡೆಯಿಂದ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಮನೆಯಲ್ಲಿರುವಂತ ಒಂದು ಟವೆಲ್ ಅಥವಾ ಈ ಒಂದು ಪಂಚೆ ಏನಿದೆ, ಚಿಕ್ಕದಾಗಿರುವಂತಹ ಒಂದು ಪಂಚೆಯಿಂದ ಹೇಗೆ ನಾವು ಒಂದು ಟೋಪಿಯನ್ನ ಮಾಡಬಹುದು ಮತ್ತು ಅದನ್ನ ಬೇರೆ ಬೇರೆ ಪರ್ಪಸ್ಗೆ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಆಗಿದೆ ಮತ್ತು ಇದರ ಉಪಯೋಗ ಮಾತ್ರ ಸಿಕ್ಕಾಪಟ್ಟೆ ಇದೆ. ನಾವು ಹಳ್ಳಿಗಳಲ್ಲಿ ಮತ್ತು ಮನೆಗಳಲ್ಲಿ ಇದನ್ನ ಬಳಸೋದನ್ನ ನೋಡಿದೀವಿ. ಸೊ ಇದನ್ನ ಆ ಟೋಪಿಯನ್ನ ರೆಡಿ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬನ್ನಿ, ಈ ಒಂದು ಟವೆಲ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದನ್ನ ಎಕ್ಸಾಕ್ಟ್ ಹಾಫ್ ಸೈಜ್ಗೆ ನಾನು ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಆಕ್ಚುಲಿ ಇಷ್ಟಾಗಲೇ ಇತ್ತು. ಸೊ ಇದನ್ನು ಎಕ್ಸಾಕ್ಟ್ ಸೆಂಟ್ರಲ್ಲಿ ನಾವು ಫೋಲ್ಡ್ ಮಾಡಿಬಿಟ್ಟು ಇದನ್ನು ಎಂಡಲ್ಲಿ ಎಲ್ಲೂ ಕೂಡ ಅನ್ಇವನ್ ಸೈಜ್ ಇರಲಿದ್ದಂಗೆ ನೋಡ್ಕೋಬೇಕು. ನೋಡಿ, ಎಕ್ಸಾಕ್ಟಾಗಿ ಎಂಡ್ ಕೂಡ ಒಂದಕ್ಕೊಂದು ಕೂಡ್ಕೊಂಡಿದೆ. ಸೊ ಈ ಥರ ಮಾಡಿ ಒಂದು ನೆಲದ ಮೇಲೆ ಹಾಕ್ಕೊಂಡ್ರೆ ಈಸಿ ಆಗಿರುತ್ತೆ. ಸೊ ಇಲ್ಲಿಂದ ನಾನು ಮತ್ತೆ ಇವಾಗ ಹೀಗೆ ಫೋಲ್ಡ್ ಮಾಡಿದ್ವಿ, ಇವಾಗ ಮತ್ತೊಂದು ಡೈರೆಕ್ಷನಲ್ಲಿ ಇದು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಏನೇ ಪ್ರಾಬ್ಲಮ್ ಬಂದರೂ ಮಿಡ್ಲಲ್ಲಿ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು, ಇಲ್ಲಾದ್ರೂ ನೀವು ಸ್ಟಾಪ್ ಆಗಿಬಿಟ್ಟು ನಮಗೆ ಎಂಡ್ ರಿಸಲ್ಟ್ ಬಂದಿಲ್ಲ ಅಂತಂದರೆ ಡೆಫಿನೆಟ್ಲಿ ಸೊಲ್ಯೂಷನನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಮತ್ತೊಂದು ಇದೇ ಸೇಮ್ ಡೈರೆಕ್ಷನಲ್ಲೇ ಮಾಡ್ಕೋಬೇಕು ಈ ಥರ. ಸೊ ಇವಾಗ ಒಂದು ಕಡೆ ಫುಲ್ಲು ಕ್ಲೋಸ್ ಆಗಿರುವಂಥ ಎಂಡ್ ಇದೆ, ಹಾಗೆಯೇ ಇದು ಈ ಥರ ಫೋರ್ ಡಿಫ್ರೆಂಟ್ ಓಪನ್ ಆಗಿರುವಂಥದ್ದು ಸಪ್ರೇಟ್ ಆಗಿರುವಂಥ ಎಂಡ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ದ ಸ್ಟೇಜ್ ವೇರ್ ವಿ ಹ್ಯಾವ್ ಟು ಕಮ್ ಟು ಆಫ್ಟರ್ ಫೋರ್ ಡಿಫ್ರೆಂಟ್ ಫೋಲ್ಡಿಂಗ್. ಸೊ ಇದು ಈ ಒಂದು ಸ್ಟೇಜಿಗೆ ನಾವು ಬಂದಮೇಲೆ ಈಗ ನೋಡಿ, ನಾನು ಇದನ್ನು ಎದುರುಗಡೆ ಈ ಥರ ಕ್ಲೋಸ್ ಆಗಿರುವಂಥ ಎಂಡ್ ಬರಬೇಕು, ಹಾಗೆಯೇ ಇನ್ನೊಂದು ಕಡೆ ಈ ಥರ ಕ್ಲೋಸ್ ಆಗಿರೋ ಇನ್ನೊಂದು ಎಂಡ್ ಈ ಕಡೆ ಇರಬೇಕು. ನೋಡಿ, ಇಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುವಂಥದ್ದು, ಇಲ್ಲಿ ಕೆಳಗಡೆ ಓಪನ್ ಆಗಿರುವಂಥ ಈ ಫೋರ್ ಡಿಫ್ರೆಂಟ್ ಲೇಯರ್ಸು, ಅದ್ರ ಮೇಲ್ಗಡೆ ಈ ಥರ ಕ್ಲೋಸ್ ಆಗಿರುವಂಥ ಇನ್ನೊಂದು ಫೋಲ್ಡ್. ಸೊ ಈ ಥರ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಒಂದ್ಸಲ ನೀವು ಕಲ್ತ ಮೇಲೆ ನೀವು ಮಾಸ್ಟರ್ ಆಗಿಬಿಡ್ತೀರಾ, ಯಾಕಂದರೆ ಯಾವುದೇ ಒಂದು ವಿದ್ಯೆಯನ್ನು ಕಲಿಯೋವರೆಗೆ ಅದು ಬ್ರಹ್ಮವಿದ್ಯೆ ಆಗಿರುತ್ತೆ, ಆಮೇಲೆ ಅದು ಕೋತಿ ವಿದ್ಯೆ ಅಂತ ಕರೀತಾರೆ. ಸೊ ಇಟ್ಸ್ ಅ ವೆರಿ ಈಸಿ, ತುಂಬಾ ಈಸಿ ಆಗಿರುವಂಥದ್ದು. ಸೊ ಈ ಕಡೆಯಿಂದ ಫಸ್ಟು ನಿಮ್ಮ ಸೈಜ್ ತಲೆ ಎಷ್ಟು ಆಗಲೇ ಇದೆ ಅಂತ ನೋಡಿಬಿಟ್ಟು ಒಂದು ಅಂದಾಜಿಗೆ ಬೇಕಾದಂಗೆ ಇಷ್ಟಕ್ಕೆ ನಾನು ಇಟ್ಕೋತೀನಿ. ಸೊ ಇಲ್ಲಿಂದ ನಾನು ಈ ಒಂದು ಟೇಲ್ ಅಥವಾ ಕುದುರೆ ಬಾಲದ ಥರ ಇದೆಯಲ್ವಾ, ಈ ಒಂದು ಬಾಲನ ಇದರೊಳಗಡೆ ಸೇರಿಸ್ತೀನಿ. ಸೊ ಈ ಥರ ಸೇರಿಸೋದ್ರಿಂದ ಏನಾಗುತ್ತೆ ನೋಡಿ, ಮೇಲ್ಗಡೆ ಈ ಓಪನ್ ಆಗಿರುವಂಥ ಫೋರ್ ಡಿಫ್ರೆಂಟ್ ಲೇಯರ್ಸ್ ಬರಬೇಕು, ಆಮೇಲೆ ಉಳಿದ ಕ್ಲೋಸ್ ಆಗಿರುವಂಥದ್ದು ಕೆಳಗಡೆ ಇರುತ್ತೆ. ಈ ಕಡೆಯಿಂದ ನೋಡಿದಾಗ ನೋಡಿ, ಇದರೊಳಗಡೆ ಗ್ಯಾಪ್ ಇದೆ. ಸೊ ಇದನ್ನು ತಲೆ ಹಾಕೊಳ್ಳೋಕ್ಕೆ ಇದು ಯಾವುದೇ ಒಂದು ಪೊಸಿಷನಿಗೆ ಬಂದಿಲ್ಲ ಇನ್ನು. ಸೊ ನೆಕ್ಸ್ಟು ಇದು ಈ ಥರ ಇರುವಂಥ ಪೊಸಿಷನಲ್ಲಿ ಈ ಥರ ಎಂಡ್ ಇರುತ್ತಲ್ವ, ಇಲ್ಲಿ ಎರಡು ಲೇಯರ್ಸ್ ಕಾಣಿಸ್ತಾ ಇದೆಯಲ್ವಾ, ಇದರಲ್ಲಿ ಒಂದು ಲೇಯರ್ಸ್ನ ಒಂದು ಭಾಗ ಈ ಒಂದು ಪಾರ್ಟನ್ನು ಇಟ್ಕೊಂಡು ನೋಡಿ, ಇಲ್ಲಿ ಹೀಗೆ ಇಟ್ಕೊಂಡು ಇದನ್ನು ಹೀಗೆ ಕವರ್ ಮಾಡಬೇಕು. ಸೊ ಒಂದೆರಡು ಬಾರಿ ಮಾಡ್ತಾ ಇದ್ದಂಗೆ ನಿಮ್ಗೆ ಬಂದ್ಬಿಡುತ್ತೆ, ಆಮೇಲೆ ನೀವೇ ನನಗೆ ಸಜೆಸ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ಥರ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ಸತೀಶ್ ಅಂದ್ಬಿಟ್ಟು. ಸೊ ಅಷ್ಟು ಈಸಿ ಆಗಿದೆ. ಸೊ ಇವಾಗ ಇನ್ನೊಂದು ಶೇಪ್ ಬಂದಿದೆ, ಒಳಗಡೆ ಯಾವುದೇ ಒಂದು ಹೋಲ್ ಇಲ್ಲ ನೋಡಿ, ಕ್ಲೋಸ್ ಆಗಿದೆ. ಹೌದು, ಆದರೂ ಕೂಡ ಇನ್ನೂ ಕೂಡ ಇದನ್ನು ತಲೆಗೆ ಹಾಕೊಳ್ಳಿಕ್ಕೆ ಯೋಗ್ಯ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನೋಡಿ ಇಲ್ಲಿ ಓಪನ್ ಆಗಿದೆ. ಈ ಥರ ಒಂದು ವಿಂಗ್ ಹೀಗೆ ಹಾರಾಡ್ತಾ ಇದ್ರೆ ಅದು ಟೋಪಿ ಆಗಲ್ಲ. ಸೊ ಇದನ್ನು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, ಈ ಸೆಂಟ್ರಲ್ಲಿ ಏನು ಹೋಲ್ ಇದೆಯಲ್ವಾ, ಇದ್ರ ಒಳಗಡೆಯಿಂದ ಒಂದು ಕಡೆಯಿಂದ ಕೈ ಹಾಕೋದು, ಹೀಗೆ ಈ ಕಡೆ ಕ್ಲೋಸ್ ಆಗಿದೆ, ಇಲ್ಲಿ ಎಲ್ಲೂ ಗ್ಯಾಪ್ ಇಲ್ಲ. ಸೊ ಆ ಪಾರ್ಟನ್ನು ನಾನು ಈ ಕಡೆಯಿಂದ ಹೀಗೆ ಫೋಲ್ಡ್ ಮಾಡ್ತೀನಿ. ಇದು ಫೋಲ್ಡ್ ಅಂತಲೇ ಹೇಳ್ಬೋದು, ಅನ್ಫೋಲ್ಡಿಂಗ್ ಅಂತಲೇ ಹೇಳ್ಬೋದು. ಸೊ ಒಂದು ಕಡೆಯಿಂದ ಫೋಲ್ಡಿಂಗ್ ಆಗ್ತಾ ಇರುತ್ತೆ, ಒಂದು ಕಡೆಯಿಂದ ಅನ್ಫೋಲ್ಡಿಂಗ್ ಆಗ್ತಾ ಇರುತ್ತೆ. ಸೊ ಅಲ್ಟಿಮೇಟ್ಲಿ ನಾವು ಅಪ್ರೋಚ್ ಆಗಬೇಕಾಗಿರೋದು ಫೈನಲ್ ಶೇಪ್ಗೆ ಅಷ್ಟೇ, ಆ ಎಂಡ್ ಶೇಪ್ ಬರೋವರೆಗೂ ನಾವು ಅದನ್ನು ಮಾಡ್ತಾ ಇರಬೇಕಾಗುತ್ತೆ. ಸೊ ಇವಾಗ ಎರಡು ಡಿಫ್ರೆಂಟ್ ಸ್ಟೇಜಿಂದ ನಮಗೆ ನೋಡಿ ಈ ಒಂದು ಆಕಾರ ಬಂದ್ಬಿಡ್ತೀವ. ನಮಗೆ ಇವಾಗ ಟೋಪಿ ರೆಡಿ ಆಗಿಬಿಟ್ಟಿದೆ ನೋಡಿ. ಈ ಕಡೆ ಗಾಂಧಿ ಟೋಪಿ ಅಥವಾ ನೇತಾಜಿಯವರ ಟೋಪಿ ಹೇಗಿದೆ ನೋಡಿ, ಆ ಥರ ಎದುರುಗಡೆ ಇದೆ.
ಈಗ ಹಿಂದ್ಗಡೆ ಕ್ಲೋಸ್ ಆಗಿದೆ, ಮತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ, ಲಾಕ್ ಆಗಿದೆ ಅದು. ಇದು ಯಾವುದೇ ಎಷ್ಟೇ ಜಗದ್ರು ಕೂಡ ಓಪನ್ ಆಗಲ್ಲ, ನೀವು ಕಾಲ್ ಹಾಕೊಂಡು ಈ ಕಡೆ ಎಳೆದು ಕೂಡ ಎಳೆದ್ರು ಕೂಡ ಇದು ಓಪನ್ ಆಗೋ ಚಾನ್ಸಸ್ ಇಲ್ಲ. ಸೊ ನೋಡಿ, ಇವಾಗ ನಾನು ಅದನ್ನ ಹಾಕೋತೀನಿ. ಸೊ ನೋಡಿ, ಇದಕ್ಕೆ ತಲೆ ಕರೆಕ್ಟ್ ಆಗಿ ಫಿಟ್ ಆಗಿದೆ, ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಇದು. ಸೊ ಸೈಜನ್ನು ನೀವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ಈ ಒಂದು ಟೊಪ್ಪಿ ಅಡ್ವಾಂಟೇಜ್ ಏನಂದ್ರೆ, ನಾನು ಇನ್ನೊಂದು ಟೊಪ್ಪಿ ನಿಮ್ಗೆ ತೋರಿಸ್ತೀನಿ, ಇದೊಂದು ರೆಡಿ ಆಗಿದೆ, ಹಾಗೆ ಇನ್ನೊಂದು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಈ ಟೊಪ್ಪಿ ಸೈಜ್ ನೋಡಿದ್ರೆ ನನ್ನ ತಲೆಗಿಂತ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ಚಿಕ್ಕದನ್ನು ದೊಡ್ಡದು ಮಾಡೋಕ್ಕೂ ಕೂಡ ನಮ್ಗೆ ಇಲ್ಲೇ ಬರುತ್ತೆ. ಅದನ್ನು ಈ ಥರ ಆ ಕಡೆ ಈ ಕಡೆ ಒತ್ತಬೇಕು, ಈ ಥರ ಹೊಡೆಯೋದ್ರಿಂದ ಅದು ಸೈಜಲ್ಲಿ ಸ್ಲೈಟಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಒಂದೇ ಸಲ ಓಪನ್ ಆಗೋದೇ ಇಲ್ಲ ಅದು. ಸೊ ಆ ಕಡೆ ಈ ಕಡೆ ನಾವು ಶಕ್ತಿಯಿಂದ ಅದನ್ನು ತಳ್ಳಿದಾಗ ಅದು ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೈಜಲ್ಲಿ, ಹಾಗೆಯೇ ನಿಮ್ಮ ತಲೆ ಸೈಜಿಗೆ ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದಿಷ್ಟು ಟೋಪಿ ಮಾಡುವ ವಿಧಾನ ಆಯಿತು. ಈಗ ಅದನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಈ ಒಂದು ಟೋಪಿನ ವೈಟ್ ಕಲರಿಂದ ಮಾಡಿದಿದ್ರೆ ನಾವು ಮೋನೋ ಆ್ಯಕ್ಟಿಂಗ್, ಇಲ್ಲ ಅಂದರೆ ಯಾವುದೋ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೀವು ನಾಟಕವನ್ನು ಆಡ್ತಾ ಇದ್ದೀರಿ, ನೀವು ಅದರಲ್ಲಿ ರೋಲನ್ನು ಪ್ಲೇ ಮಾಡ್ತಾ ಇದ್ದೀರಿ ಅಂದರೆ ಡೆಫಿನೆಟ್ಲಿ ಇದನ್ನು ನೀವು ಮನೇಲೇ ರೆಡಿ ಮಾಡ್ಕೋಬೋದು. ಅದಕ್ಕೆ ಯಾವ ಥರ ಶೇಪ್ ಬೇಕು ಅನ್ನೋದನ್ನು ನೀವು ಡೆಫಿನೆಟ್ಲಿ ತಂದ್ಕೋಬೋದು. ಇದಕ್ಕೆ ಬೇಕಾದಂಥ ಬಟನ್ನನ್ನು ಯೂಸ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಸುಭಾಷ್ ಚಂದ್ರ ಬೋಸ್ ಆಗಿದ್ರೆ, ನೆಹರು ಅವರಾಗಿದ್ದರೆ. ಅದರ ಜೊತೆಗೆ ಈಗ ನಾವು ಫ್ಯಾಷನ್ ವಿಷಯ ಬಂದಾಗ, ನಾವು ಈಗ ಬೇರೆ ಬೇರೆ ತರಹದ ಕಲರ್ ಕಲರ್ ಆಗಿರುವಂತಹ ಅಥವಾ ನಿಮ್ಮ ಬಟ್ಟೆಗೆ ಮ್ಯಾಚ್ ಆಗುವಂತಹ ಚಿಕ್ಕದಾದ ಒಂದು ಈ ತರದ ಬಟ್ಟೆಯನ್ನ ಪರ್ಚೇಸ್ ಮಾಡ್ಕೊಂಡ್ರೆ, ಇದನ್ನ ಫ್ಯಾಷನ್ ಅಥವಾ ಮ್ಯಾಚಿಂಗ್ ಟೂಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಬಟ್ಟೆ ಒಂದು ಕಲರ್ ಇದೆ ಅಂದ್ರೆ ಸೇಮ್ ಕಲರ್ನ ಒಂದು ಅಥವಾ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಕಲರ್ನ ಟೋಪಿ ಕೂಡ ನೀವು ಮನೇಲೇ ರೆಡಿ ಮಾಡ್ಕೋಬಹುದು. ಸೊ ಒಮ್ಮೆ ಟಾವೆಲ್ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಬಟ್ಟೆ ಆಗಿರುತ್ತೆ, ಆಮೇಲೆ ಬಟ್ಟೆಗೆ ಮ್ಯಾಚ್ ಆಗುವಂಗೆ ಅದು ಟೋಪಿ ಕೂಡ ನಾವು ರೆಡಿ ಮಾಡ್ಕೋಬಹುದು. ಈಗ ನಾವು ಹೊರಗಡೆ ಕೃಷಿ ಅಥವಾ ಯಾವುದೇ ಒಂದು ಕಾರಣಕ್ಕೆ ಬಿಸಿಲಿನಲ್ಲಿ ಆಚೆ ಕಡೆ ನಡ್ಕೊಂಡು ಹೋಗ್ತೀವಿ, ಅಥವಾ ಜಮೀನಿನಲ್ಲಿ ಅಥವಾ ಈ ಬಿಸಿಲಿನಲ್ಲಿ ಹೋಗುವಂತ ಕೆಲಸ ಬಂತು ಅಂತಂದ್ರೆ, ಅದನ್ನು ತಲೆಯಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಅದನ್ನ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ನಾರ್ಮಲ್ ಕ್ಯಾಪ್ ಆದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ ಅಥವಾ ನೈಲನ್ ಕಂಟೆಂಟ್ ಇರುತ್ತೆ, ಅದರಿಂದ ಏನಾಗುತ್ತೆ ಕೂದಲಿಗೆ ಡ್ಯಾಮೇಜ್ ಆಗುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಇಫ್ ಯು ಯೂಸ್ ಇಟ್ ಫಾರ್ ಲಾಂಗ್ ಟೈಮ್. ಸೊ ಆ ಒಂದು ಪರ್ಪಸ್ ನೋಡಿದ್ರೆ ಇದು ನಮ್ಮ ಸ್ವೆಟ್ ಅನ್ನ ಈಸಿಯಾಗಿ ಹೀರ್ಕೊಂಡಿರುತ್ತೆ, ಮತ್ತೆ ಒಳಗಡೆ ತುಂಬಾ ಕೋಲ್ಡ್ ಆಗಿ ತಂಪಾಗಿರುತ್ತೆ. ಜೊತೆಗೆ ಚಳಿಗಾಲದಲ್ಲಿ ನಾವು ಆಚೆ ಹೋಗ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ಇಲ್ಲೊಂದು ಕವರ್ ಮಾಡಕ್ಕೆ ನಾವು ಸಪರೇಟ್ ಆದ ಒಂದು ಬಟ್ಟೆಯನ್ನ ಖರೀದಿ ಮಾಡಬೇಕು, ಇಲ್ಲಾಂದ್ರೆ ಧರಿಸಬೇಕಾಗತ್ತೆ. ಸೊ ಇದು 2-in-1 ಪರ್ಪಸ್ ಆಗುತ್ತೆ. ನೋಡಿ, ಈಗ ನಾವು ಇಲ್ಲಿಯವರೆಗೆ ಯೂಸ್ ಮಾಡಿದ್ರೆ ಇದು ಬಿಸಿಲಿನಿಂದ ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ತಾ ಇದೆ, ಸ್ವಲ್ಪ ಎಳ್ಕೊಂಡ್ರೆ ಡೆಫಿನೆಟ್ಲಿ ನೋಡಿ ಈ ಪಾರ್ಟ್ ಅಲ್ಲಿ ಕೂಡ ನಮ್ಗೆ ಕವರ್ ಆಗ್ತಾ ಇದೆ. ಸೊ ಚಳಿಗಾಲಕ್ಕೆ ಇದು ತುಂಬಾನೇ ಯೂಸರ್ ಫ್ರೆಂಡ್ಲಿ ಆಗುತ್ತೆ, ಇದ್ರ ಮಾತ್ರ ನೀವು ಮರಿಬಾರ್ದು. ಕೆಲವೊಬ್ಬರದ್ದು ಏನಾಗಿರ್ತದೆ, ಅಲ್ಲಿ ಕೂದಲು ಆಲ್ರೆಡಿ ಉದುರೋಗ್ಬಿಟ್ಟಿರುತ್ತೆ, ಅವಾಗ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು ಯಾರಿಂದ, ಬೇರೆಯವ್ರ ಕಣ್ಣಿಂದ. ಅವಾಗ ಅದನ್ನ ಒಂದು ಫ್ಯಾಷನ್ ಆಗೋ ಅಥವಾ ಜಸ್ಟ್ ತಲೆಯನ್ನ ಮುಚ್ಚಿಕೊಳ್ಳಕ್ಕೆ ಕೂಡ ಅದನ್ನ ಯೂಸ್ ಮಾಡ್ಬೋದು. ಹಾಗೇನೆ ಯಾವ್ದೋ ಒಂದು ಐಟಮ್ ಅನ್ನ ಅಥವಾ ಯಾವ್ದೋ ಒಂದು ವಸ್ತುನ ನಾವು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ, ಭಾರವನ್ನು ಹೊರುವಾಗಲೂ ಕೂಡ ಅದು ಒಳಗಡೆ ಸಪೋರ್ಟ್ ಆಗಿ ಮತ್ತು ಸೆಕ್ಯೂರಿಟಿ ಆಗಿ ಅದನ್ನ ನಾವು ಬಳಸ್ಬೋದು. ಯಾಕಂದ್ರೆ ಅದು ಈ ಭಾಗದಲ್ಲಿ ಸ್ಟಫ್ ಏನಿರುತ್ತೆ ತುಂಬಾ ಸ್ಮೂತ್ ಆಗಿರುತ್ತೆ, ಮತ್ತು ಮೃದುವಾಗಿ ಒಂದು ಸ್ಪ್ರಿಂಗ್ ತರ ಆಕ್ಷನ್ ಆಗಿ ನಮ್ಗೆ ತಲೆಗೆ ಒಂದು ಸಪೋರ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಇವಿಷ್ಟು ಈ ಒಂದು ಟವೆಲ್ನ ಯೂಸ್ಗಳು. ಈ ಒಂದು ಪಂಚೆಯಿಂದ ಅಥವಾ ಟವೆಲ್ನಿಂದ ಟೋಪಿ ಮಾಡುವ ವಿಧಾನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಅದಕ್ಕೂ ಮೊದಲು ನೀವು ಈ ಒಂದು ವಿಧಾನವನ್ನು ಕಲಿತುಕೊಂಡು ಬೇರೆಯವರಿಗೂ ಕೂಡ ಕಲಿಸಿಕೊಡಿ. ಅದರಿಂದ ನಮ್ಮ ಒಂದು ಪರ್ಪಸ್ ಕೂಡ ಫುಲ್ಫಿಲ್ ಆಗುತ್ತೆ, ಅವರು ಕೂಡ ನಿಮ್ಮನ್ನ ಲೈಫ್ ಲಾಂಗ್ ನೆನೆಸ್ಕೋತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ವಿಶಿಷ್ಟವಾದ ಮತ್ತು ವಿಶೇಷವಾದ ಮಾಹಿತಿಗಳನ್ನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಯಾಕಂದ್ರೆ ಪ್ರೋತ್ಸಾಹ ನಿಮ್ದು, ಉತ್ಸಾಹ ನಮ್ದು. ಮುಂದಿನ ವಿಡಿಯೋವರೆಗೆ ಪ್ಲೀಸ್ ಟೇಕ್ ಕೇರ್, ಬಾಯ್.